ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋಲ್ಲಿ ನಾನು ಮೀನರಾಶಿಯವರಿಗೆ ಮಾಟಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಈ ವಿಡಿಯೋಲ್ಲಿ ಕೂಡ ನಿಂದೇ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿ ಬರ್ತಿದ್ರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರುಗ್ರಹಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿಕ್ಕಿದ್ದೀನಿ. ಅದೇ ರೀತಿಯಾಗಿ ಮೀನರಾಶಿಗೆ ಮಾಟಪ್ರಯೋಗ ಯಾವ ಸಂದರ್ಭದಲ್ಲಿ ಆಗುತ್ತೆ, ಮೀನರಾಶಿಯವರಿಗೆ ಮಾಟಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ. ಹಾಗಾದರೆ ಮೀನರಾಶಿಯವರಿಗೆ ಮಾಟಪ್ರಯೋಗ ಆದಾಗ ಮುಖ್ಯವಾಗಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಮೊದಲೇದಾಗಿ ದೇವತಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ, ಇನ್ನೊಂದು ಮಾಂತ್ರಿಕ ಪರಿಹಾರ ಮಾಡೋದ್ರ ಮೂಲಕ. ಮೊದಲೇದಾಗಿ ದೇವತಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಮಾಂತ್ರಿಕ ಸಮಸ್ಯೆಯ ಪರಿಹಾರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ, ಗಮನ ಇಟ್ಕೊಳ್ಸ್ಕೊಡ್ರಿ. ಮುಖ್ಯವಾಗಿ ಗುರುವಿನ ಆರಾಧನೆಯನ್ನು, ಗುರುವಿನ ಸ್ಥಾನದಲ್ಲಿ ಇರತಕ್ಕಂಥ ದೇವತೆಯರ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ. ಗುರುವಾರ ದಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬರತಕ್ಕಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಗುರುವಾರ ಹೋಗಿಬರತಕ್ಕಂಥದ್ದು ಮಾಡಬೇಕಾಗುತ್ತೆ. 300 ಗ್ರಾಮ್ ಕಡಲೆಕಾಳು ಅಥವಾ 3 KG ಕಡಲೆಕಾಳನ್ನು ಆ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಯಾವುದಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡ್ತಕ್ಕಂಥದ್ದು ನೀವು ಮಾಡಬೇಕಾಗುತ್ತೆ. ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನು ಓಂ ಗುಂ ಗುರುವೇ ನಮಃ ಅಂತ ಹೇಳುವಂಥದ್ದನ್ನು ಪ್ರತಿದಿನ ಬೆಳಿಗ್ಗೆ 11 ಸರಿ ಹೇಳುವಂಥದ್ದು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರ ಮೂಲಕ ಮಾಂತ್ರಿಕ ಸಮಸ್ಯೆಗೆ ಹೋರಾಟ ಮಾಡೋಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಸಿಗುತ್ತೆ. ಯಾಕಂದರೆ ಗುರು ಪ್ರಬಲವಾಗಿದ್ದಾಗ ಮಾಂತ್ರಿಕ ಸಮಸ್ಯೆಯಿಂದ ಹೋರಾಟ ಮಾಡೋಕ್ಕೆ ನಿಮಗೆ ಶಕ್ತಿ ಸಿಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇನ್ನು ಮುಖ್ಯವಾಗಿ ಗುರುವಿನ ಶತ್ರುಗ್ರಹದ ಸಂದರ್ಭದಲ್ಲಿ ನಿಮ್ಮ ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ಸಹಿಸ್ತಕ್ಕಂಥವ್ರು, ಯಾರಾದರೂ ಪ್ರಬಲವಾಗಿ ಮಾಟಪ್ರಯೋಗ ಮಾಡಿದರೆ ನಿಮಗೆ ಎಫೆಕ್ಟ್ ಆಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಶತ್ರುಗ್ರಹಗಳ ಅಧಿದೇವತೆ ಪೂಜೆ ಮಾಡೋದ್ರ ಮೂಲಕ ಒಂದು ಶತ್ರುಗ್ರಹಗಳಿಂದ ಆಗ್ತಕ್ಕಂಥ ಪ್ರಭಾವದಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನವನ್ನು ಮಾಡಬಹುದು. ಹಾಗಾದರೆ ಗುರುವಿನ ಶತ್ರುಗ್ರಹಗಳು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಮುಖ್ಯವಾಗಿರ್ತಕ್ಕಂಥ ಗ್ರಹಗಳು ಬುಧ ಮತ್ತು ಶುಕ್ರ. ಈ ಎರಡೂ ಗ್ರಹಗಳ ಅಧಿದೇವತೆ ಬಂದು ವೆಂಕಟೇಶ್ವರ ಸ್ವಾಮಿ ಆಗ್ತಾರೆ. ಆದ್ದರಿಂದ ನೀವು ಬುಧವಾರ ಅಥವಾ ಶುಕ್ರವಾರ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿಬರ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಒಂದು 9 ಪ್ರದಕ್ಷಿಣೆಯನ್ನು ದೇವಸ್ಥಾನಕ್ಕೆ ಹಾಕಿ ಬರ್ತಕ್ಕಂಥದ್ದು, ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥದ್ದು. ಮುಖ್ಯವಾಗಿ ನೀವು ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತೇಸಬೇಕಾಗುತ್ತೆ. ಗುರುವಾರದಿಂದನೂ ಸಹ ಮಾಂಸವನ್ನು ಬಿಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ. ಹಾಗೆಯೇ ದುರ್ಗಾ ಆರಾಧನೆಯನ್ನು ಮಾಡಬರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ದುರ್ಗೆ, ಚಾಮುಂಡಿ, ಕಾಳಿ, ಈ ಥರ ಶಕ್ತಿ ದೇವತೆಯ ಆರಾಧನೆಯನ್ನು ಶುಕ್ರವಾರ ಅಥವಾ ಮಂಗಳವಾರ ದಿನ ನೀವು ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಮಂಗಳವಾರದಲ್ಲಿ ನೀವು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ, ಹೆಣ್ಣು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ನೀವು 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ದೇವಪಾದಕ್ಕೆ ಆ 2 ನಿಂಬೆಹಣ್ಣನ್ನು ಮುಟ್ಟಿಸ್ಕೊಂಡು ಬಂದು ಒಂದು ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ನಿಮ್ಮ ಜೊತೆ ಇಟ್ಕೊಳ್ಳ್ರಿ, ಇನ್ನೊಂದು ಬಂದು ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಇಡಿ. ಈ ಮೂಲಕ ಒಂದು ಮಾಂತ್ರಿಕ ಸಮಸ್ಯೆ ಪ್ರಭಾವದಿಂದ ಒಂದಿಷ್ಟು ಪರಿಹಾರವನ್ನು ಪಡೀತಕ್ಕಂಥದ್ದನ್ನು ಮಾಡಬಹುದು. ಈಗ 5 ಮಂಗಳವಾರ ಮಾಡುವಂಥದ್ದು ಮಾಡಿ, ಅದಾದ ನಂತರ ಅಮಾವಾಸ್ಯೆಗೆ ಒಂದ್ಸರಿ ಈ ರೀತಿ ಮಾಡ್ತಕ್ಕಂಥದ್ದು ಮಾಡಿ, ಹಳೆ ನಿಂಬೆಹಣ್ಣನ್ನು ನೀವು ಹರಿತಕ್ಕಂಥ ನೀರಿಗೆ ಹಾಕ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಹೋಮ ಹವನವನ್ನು ಮಾಡಿಸ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಅತಿ ಮುಖ್ಯವಾಗಿ ನೀವು ಪ್ರತ್ಯಂಗಿರ ಹೋಮವನ್ನು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ, ಹೆಣ್ಣು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಮಂಗಳವಾರದ ದಿನ ನೀವು ಮಾಡಿಸ್ಬೇಕಾಗುತ್ತೆ. ಮೆಣಸಿನಕಾಯಿ ಘಾಟಾಕಿ ಮಾಡ್ತಕ್ಕಂಥ ಈ ಪ್ರತ್ಯಂಗಿರ ಹೋಮವನ್ನು ನೀವು ಮಾಡಿಸೋದ್ರ ಮೂಲಕ ಮಾಂತ್ರಿಕ ಸಮಸ್ಯೆ ನಿವಾರಣೆಗೆ ಒಂದು ಪ್ರಬಲವಾಗಿರ್ತಕ್ಕಂಥ ಅಸ್ತ್ರವನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡಬಹುದು. ಅದೇ ರೀತಿಗೆ ಮನೆಯಲ್ಲಿ ನವಗ್ರಹ ಶಾಂತಿ ಹೋಮ, ಗಣ ಹೋಮ, ಮೃತ್ಯುಂಜಯ ಹೋಮ ಅಥವಾ ನೀವು ಸತ್ಯನಾರಾಯಣ ಪೂಜಾ ಕೆಲಸವನ್ನು ಮಾಡ್ತಕ್ಕಂಥ ಮಾಡಬೇಕಾಗುತ್ತೆ. ಹೀಗೆ ಮಾಂತ್ರಿಕ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಇವೆಲ್ಲ ಪೂಜಾ ಕೆಲಸಗಳನ್ನು ಮಾಡಬೇಕಾಗುತ್ತೆ. ವೀಕ್ಷಕರನ್ನ ಇಷ್ಟೊತ್ತು ಹೇಳಿರ್ತಕ್ಕಂಥದ್ದು ದೇವತಾ ಕಾರ್ಯಗಳ ಮೂಲಕ ಮಾಂತ್ರಿಕ ಸಮಸ್ಯೆ ಆದಾಗ ಮೀನರಾಶಿಯಾಗಿರ್ತಕ್ಕಂಥ ನೀವು ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಪಡೆಯಬಹುದು ಅಂತ ಹೇಳಿದ್ದೀನಿ. ಹಾಗಾದರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅತಿ ಪ್ರಬಲವಾಗಿರ್ತಕ್ಕಂಥ ಪರಿಹಾರ ಯಾವುದಪ್ಪ ಅಂತಂದರೆ ಮಾಂತ್ರಿಕ ಪರಿಹಾರ. ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಮಾಂತ್ರಿಕ ಸಮಸ್ಯೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಪರಿಹಾರ ಒಂದು ಅಷ್ಟ ದಿಗ್ಬಂಧನ. ಹಿಂದೆ ಯಾರೇ ಮಾಟಪ್ರಯೋಗ ಮಾಡಿದ್ರು ನಿವಾರಣೆ ಮಾಡುತ್ತೆ, ಮುಂದೆ ಯಾರಾದರೂ ಮಾಟಪ್ರಯೋಗ ಮಾಡಿಸೋಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವರಿಗೆ ಆಗುತ್ತೆ, ನಿಮಗೆ ಎಫೆಕ್ಟ್ ಆಗದಂಗದು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ದೇವಸ್ಥಾನ ಪೂಜಾರಿಗಳು, ಅರ್ಚಕರು ಅಷ್ಟು ದಿಗ್ಬಂಧನವನ್ನು ಮಾಡ್ತಾರಲ್ಲ, ಯಾಕಂದರೆ ಅವರು ತುಂಬ ಜನ ಮಾಂತ್ರಿಕ ಸಿದ್ಧಿಯನ್ನು ಪಡೆದಿರಲ್ಲ, ಅವರೇ ನಮ್ಮ ಕಡೆಗೆ ಅಷ್ಟು ದಿಗ್ಬಂಧನವನ್ನು ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನ ತುಂಬ ಪವರ್ಫುಲ್ ಆಗಿರ್ತವೆ. ಸಾಧ್ಯವಾದ ನೀವು ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿ. ಈ ಅಷ್ಟ ದಿಗ್ಬಂಧನವನ್ನು 2 ರೀತಿಯಾಗಿ ಮಾಡ್ತಾ ಇರ್ತೀವಿ, ಒಂದು ದಿಕ್ಕಿಗೆ ಮಾಡ್ತಕ್ಕಂಥ ದಿಗ್ಬಂಧನ, ಇನ್ನೊಂದು ಬಂದು 8 ದಿಕ್ಕಿಗೆ ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನ. ಇದು 2-3 ವರ್ಷಗಳ ಕಾಲ ನಿಮಗೆ ರಕ್ಷಣೆಯನ್ನು ಕೊಟ್ಟರೆ, ಇದು 8-10 ವರ್ಷಗಳ ಕಾಲ ರಕ್ಷಣೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದಲ್ಲಿ ನಾವು ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಗಳು ತುಂಬ ಪವರ್ಫುಲ್ ಆಗಿರ್ತವೆ.
ಮಾಟಪ್ರಯೋಗ ಹಿಂದೆ ಯಾರೇ ಮಾಟಪ್ರಯೋಗ ಮಾಡಿರಲಿ ಸಂಪೂರ್ಣವಾಗಿ ಏನಾಗುತ್ತೆ, ಮುಂದೆ ಯಾರಾದರೂ ಮಾಟಪ್ರಯೋಗ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರೆ, ವಾಮಾಚಾರ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ರಿವರ್ಸ್ ಅವರಿಗೆ ಆಗುತ್ತೆ, ನಿಮ್ಗೆ ಎಫೆಕ್ಟ್ ಆದಂಗೆ ಅದು ಕಾಯ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಆಗಿರ್ತಕ್ಕಂಥ ಕೆಟ್ಟ ದೃಷ್ಟಿಗಳು, ದುಷ್ಟಶಕ್ತಿ ಕಾಡಾಟ ಆಗಿರ್ಬೋದು, ಹಾಗೆ ನಿಮ್ಮ ಮನೆಗೆ ಆಗಿರ್ತಕ್ಕಂಥ ಕೆಟ್ಟ ದೃಷ್ಟಿಗಳು, ನಿಮ್ಮ ಮೇಲೆ ಆಗಿರ್ತಕ್ಕಂಥ ಕೆಟ್ಟ ದೃಷ್ಟಿಯನ್ನು ಸಂಪೂರ್ಣವಾಗಿ ಎಳೆದು ಹಾಕ್ತಕ್ಕಂಥ ಕೆಲಸವನ್ನು ಈ ಅಷ್ಟದಿಗ್ಬಂಧನ ಮಾಡ್ತಾ ಇರುತ್ತೆ. ಹಿತಶತ್ರುಗಳು ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ನಿಮ್ಮ ಕಂಡ್ರೆ ಆಗದೇ ಇರತಕ್ಕಂಥವ್ರು ಸಾಮಾನ್ಯವಾಗಿ ಮಾಂತ್ರಿಕ ಸಮಸ್ಯೆಯನ್ನು ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ಸಮಯ ವೀಕ್ ಆಗಿದ್ದಾಗ, ನಿಮ್ಮ ಟೈಮ್ ಕೆಟ್ಟದಾಗಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ರಾಹು ದೇಶ ರಾಹು ಭುಕ್ತಿ, ಕೇತು ದೇಶ ಕೇತು ಭುಕ್ತಿ, ಸಾಡಿ ಸಾಹಿತಿ ಶನಿಯ ಪ್ರಭಾವ ಇದ್ದಾಗ, ಅಷ್ಟಮ ಶನಿ ಅರ್ಧ ಅಷ್ಟಮ ಶನಿ ನಡೀತಕ್ಕಂಥ ಸಂದರ್ಭದಲ್ಲಿ ಸರ್ಪದೋಷ, ಕಾಳಸರ್ಪದೋಷ, ಕುಜದೋಷ ಈ ಥರ ದೋಷಗಳು ಇದ್ದಾಗ, ದಶಾಭುಕ್ತಿ ವೀಕ್ ಆಗಿದ್ದಾಗ, ವ್ಯಕ್ತಿಗಳು ಯಾರಾದರೂ ಪ್ರಬಲವಾಗಿ ಮಾಟ ಪ್ರಯೋಗ ಮಾಡಿದರೆ ಎಫೆಕ್ಟ್ ಆಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಇದೆಲ್ಲಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸಂಪೂರ್ಣ ಮಾಟಪ್ರಯೋಗ ನಿವಾರಣೆ ಮಾಡ್ತಕ್ಕಂಥ ಮದ್ದು ಅಷ್ಟದಿಗ್ಬಂಧನ. ಸಾಧ್ಯವಾದ ಅಷ್ಟದಿಗ್ಬಂಧನ ಎಲ್ಲರೂ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಪರಿಹಾರವನ್ನು ಮಾಂತ್ರಿಕ ಸಮಸ್ಯೆಯಿಂದ ಪಡೀತಕ್ಕಂಥದ್ದನ್ನು ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಮೀನರಾಶಿಯವರಿಗೆ ಮಾಟಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಂತ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದೀನಿ. ಇದಿಷ್ಟು ಗಮನ ಇಟ್ಟು ಫಾಲೋ ಮಾಡ್ತಕ್ಕಂಥದ್ದನ್ನು ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ. ಅದರಿಂದ ಅಂಜನ ಹಾಕ್ಸಿದ್ರೆ 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ, ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ, ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತವಾ ಇಲ್ವಾ, ವ್ಯವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಕಾ ಮಾಡಬಾರ್ದಾ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು. ಒಂದು ಅಂಜನ ನಿಮ್ಮ ಮನೆಯಲ್ಲಿದ್ದರೆ ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ, ಅಂಜನ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋಂಥ ಪ್ರಮೇಯನೂ ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ. ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳೋಂಥದ್ದು ಮಾಡಿ. ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ. ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲೂ ಇಲ್ಲ, ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ. ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ, ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥದ್ದನ್ನ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕಾ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ, ಭಾಳ ಎಚ್ಚರಿಕೆಯಿಂದಿರಿ. ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು 100% ನೀವು ಕಳ್ಕೊಳ್ತೀರಾ. ನಮ್ಮ ಅಂಜನ ಭವಿಷ್ಯದ ಹೆಸರನ್ನು ಉಪಯೋಗಿಸ್ಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅಂಥವ್ರು ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥದ್ದು ಖಂಡಿತವಾಗೂ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ. ದಯವಿಟ್ಟು ಇದ್ರ ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸಾವಿರಾರು ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡೀವಿ. ಗುರುವಿನಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದ್ದೀವಿ. ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರೂ ಸಿಗಲ್ಲ. ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಂಜನವನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ. ಬೇರೆಯವರಿಗೆ ಅಂಜನ ಹೇಳಬೇಕಾದ್ರೆ ಸಿದ್ಧಿ ಪಡೆದ ಅಂಜನವನ್ನು ಹೇಳುವಂಥ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸಮಸ್ಯೆ ಆಗುತ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಮಾಡಿ. ಎರಡು ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಮಾಡ್ತಾ ಇರ್ತೀವಿ, ಒಂದು ಬೇಸಿಕ್ ಆಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದನ್ನು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು, ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು, ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ, ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ
ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗ್ಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪ ದೋಷಗಳು, ಕಾಳ ಸರ್ಪ ದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜ ದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳ ದಶೆ ನಡೀತಿದೆಯಾ, ಶತ್ರು ಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ, ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಗುರುಬಲ ಹೇಗಿದೆ, ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸತಕ್ಕಂಥದ್ದನ್ನ ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸೋರು ನೇರ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ ನಮ್ಮ ಅಂಜನ ಬೋಸ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋ ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ, ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವೀಡಿಯೋ ನೋಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮೇಲೆ ಅಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ ನಮಸ್ಕಾರ. Thank you.